ನನ್ನ ತಂದೆ ಮೂವತ್ತೈದು ವರ್ಷ ಸರ್ಕಾರಿ ನೌಕರಿಯಲ್ಲಿದ್ದವರು ಅತ್ಯಂತ ಸಾಮಾನ್ಯ ಹುದ್ದೆಯಲ್ಲಿ ಸೇರಿ ಕೊನೆಗ ಆ ಇಲಾಖೆ ಅತ್ಯುನ್ನತ ಸ್ಥಾನಕ್ಕೆ ಇರಿದಂಥವ್ರು ಅವರಿಗೆ ಕೆಲಸ ಅಂತ ಅನಿಸ್ಲೇ ಇಲ್ಲ ವೃತ್ತ ಅದು ಯಾರ ಮುಲಾಜಿಗೊಳಗಾದವರಲ್ಲ ಸದಾ ಪ್ರಾಮಾಣಿಕ ದುಡಿತ ನೇರ ನಿಷ್ಠುರ ಮಾತು ಇಟ್ಸ್ ಸಾಕಲ್ಲ ಜನರಿಗೆ ಕೋಪ ಬರ್ಸೋದಕ್ಕೆ ನನ್ನ ನೆನಪಿದೆ ಇತ್ತೀಚೆಗೆ ಆದಂಥ ಘಟನೆ ನಾನು ಬಾಗಲಕೋಟೆಗೆ ಒಂದು ಕಡೆ ಹೋದಾಗ ಒಬ್ಬರು ಹಿರಿಯರು ಬಂದು ನಾನು ಕೇಳಿದರು ಖರ್ಜಿಗೆ ಅವರು ಅಂತ ಒಬ್ಬರು ಅಗ್ರಿಕಲ್ಚರ್ ಆಫೀಸರ್ ಇದ್ದರೆಲ್ಲ ನಿಮಗೇನಾಗಬೇಕು ಅಂತ ಕೇಳಿದರು ನಾನು ಅವ್ರ ಮಗ ಅಂತ ಹೇಳಿದೆ ಹಿರಿಯರು ತಕ್ಷಣ ನಮಸ್ಕಾರ ಮಾಡಿದರು ಸರ್ ಅಂಥ ಸಾಹೇಬರು ನೋಡಲಿಲ್ಲ ಸರ್ ಇದುವರೆಗೂ ನಾವು ಅಷ್ಟು ಪ್ರಾಮಾಣಿಕಿದ್ದು ಅವ್ರು ನೋಡಲಿಲ್ಲ ಏನಾಯಿತು ಅವರು ಜಾಯಿಂಟ್ ಆಗಿದ್ದರು ಸರ್ ಬಾಗಲಕೋಟೆಗೆ ಬಂದಿದ್ದರು ಪ್ರವಾಸಿ ಬಂಗಲೆಯಲ್ಲಿ ಇರೋರು ಯಾವತ್ತೂ ಅವ್ರು ಬಂದರೆ ಅವ್ರ ವಸತಿ ಊಟದ ಬಿಲ್ ಅನ್ನು ತಾವೇ ಚುಕ್ತಾ ಮಾಡೋರು ನಾವು ಎಷ್ಟೋ ಪತ್ತಾಯ ಮಾಡಿದ್ರೂ ಕೇಳ್ತಿರಲಿಲ್ಲ ಒಂದು ಸಲ ಅವ್ರಿಗೆ ಬೆಳಗಾವಕ್ಕೆ ಬೇಗ ಹೋಗಬೇಕಾಗಿದೆ ವಿಮಾನ ಹಿಡಿಬೇಕಾಗಿದೆ ಬಾಗಲಕೋಟೆ ಅಂತ ಹೊರಟರು ಯಾರೋ ಬರೋ ಅಧಿಕಾರದ ಊಟದ ಬಿಲ್ ಕೊಟ್ಬಿಟ್ಟಿದ್ದಾರೆ ಎಷ್ಟು ಒಂದು ಕೇಳಿದ್ರು ಹೇಳಲಿಲ್ಲ ಮೂರ್ನಾಲ್ಕು ದಿನ ಕೊಟ್ಟಿದೆ ಕೊಟ್ಟಿದ್ದಾರೆ ಅಂತಾಯಿತು ಇವರು ವಾಪಸ್ಸು ಅವಸರ ಇತ್ತಲ್ಲ ಹೋಗ್ಬಿಟ್ರು ಮುಂದೆ ಬಂದು ಅಧಿಕಾರಿಗೆ ಒಂದು ಮನಿ ಆರ್ಡ್ರ್ ಮಾಡಿದ್ದಾರೆ ತ ಗಮನಿಸ್ಬೇಕು ಆಗಿನ ಕಾಲದ ಮಾತಿದು ಐದು ರೂಪಾಯಿ ಮನಿ ಆರ್ಡರ್ ಮಾಡಿದ್ದಾರೆ ಕೆಲಗೆ ಬರ್ತಿದ್ದಾರೆ ಅದರೊಳಗೆ ನನ್ನ ಊಟದ ಖರ್ಚು ಒಂದು ರೂಪಾಯಿ ಹನ್ನೆರಡು ಅಣೆ ಮುಂದೆ ಮೂರು ರೂಪಾಯಿ ನಾಲ್ಕು ಅಣೆ ಇದೆಯಲ್ಲ ನಾನು ಅವತ್ತೇ ನಿಮಗೆ ಹಣ ಕೊಡದೇ ಇದ್ದದ್ದಕ್ಕೆ ನಾನೇ ವಿಧಿಸಿಕೊಂಡಂಥ ದಂಡ ಅದನ್ನೆಲ್ಲಾದರೂ ದೇವಸ್ಥಾನಕ್ಕಾದರೂ ಹಾಕಿ ಏನಾದರೂ ಮಾಡಿ ಆನಂತರ ಯಾರೂ ಇವ್ರ ಮೇಲೆ ಖರ್ಚು ಮಾಡೋ ಧೈರ್ಯ ತೋರಿಸ್ತಿಲ್ಲ ತಂದೆ ನಿವೃತ್ತರಾದರು ಅಲ್ಲಿವರೆಗೂ ಮನೆ ಆಗಲಿ ಸೈಟ್ ಆಗಲಿ ಇರಲಿಲ್ಲ ಇರಲಿಲ್ಲ ಅಂತ ದುಃಖನೂ ನಮಗಿರಲಿಲ್ಲ ಇರೋದ್ರಲ್ಲಿ ಚೆನ್ನಾಗಿ ನಗ್ತಾ ಬದುಕೋದನ್ನು ನಾವು ಹಿರಿಯರಿಂದ ಕಲ್ತಿದ್ವಿ ನಿವೃತ್ತಿ ಆದಮೇಲೆ ಬಂದ ಹಣ ಬರ್ತದಲ್ಲ ಊರು ಹೊರಗೆ ಯಾವುದೂ ಸೌಲಭ್ಯ ಇರದಂಥ ಒಂದು ಗ್ರಾಮದಲ್ಲಿ ಒಂದು ಸ್ಥಳ ತೊಗೊಂಡು ಮನೆ ಮನೆ ಕಟ್ಸ್ಕೊಂಡೆ ಪುಟ್ಟ ಮನೆ ಅಷ್ಟು ದುಡ್ಡಿಗೆ ಅಲ್ಲೇ ಸಿಗುತ್ತಾನೆ ಇವತ್ತಿಗಾದರೂ ಅಲ್ಲೇ ಅದೇ ಮನೆಯಲ್ಲೇ ಇದ್ದೀವಿ ನಾವು ಚೆನ್ನಾಗಿ ಮುಂದೆ ನಮ್ಮ ತಂದೆ ರಿಟೈರ್ ಆದಮೇಲೆ ನಾಲ್ಕೈದು ವರ್ಷದ ನಂತರ ತಂದೆ ಕೈ ಕೈಕಳೆ ಕೆಲಸ ಮಾಡಿ ಅವ್ರ ಸ್ಥಾನವನ್ನು ಪಡೆದಂಥ ಅಧಿಕಾರಿಯೊಬ್ಬರು ತಮ್ಮ ಮಗಳ ಮದುವೆಗೆ ಅಂತ ಕರಿಯೋಕೆ ಬಂದರು ನಮ್ಮ ಮನೆಗೆ ಬಹುಶಃ ನಮ್ಮ ಊರು ಹೊರಗಿ ಮನೆ ಹುಡ್ಕೋದು ಸುಸ್ತಾಗಿರ್ಬೇಕು ಅವರಿಗೆ ದಣ ಮೇಲೆ ಅಧಿಕಾರಿ ಹೇಳಿದರು ಏನು ಸಾರ್ ಮನೆ ದೂರ ಕುಗ್ರಾಮದಲ್ಲಿ ಮಾಡಿದ್ದೀರಿ ಏನೇನು ಅನುಕೂಲ ಇಲ್ಲೇ ರಸ್ತೆ ಇಲ್ಲ ಒಂದು ಒಳ್ಳೆ ಮನೇನ ರಾಜಾಜಿನಗರದಲ್ಲೋ ಜಯನಗರದಲ್ಲೋ ತೊಗೋಬಾರ್ದೆ ಅಂದರು ನಮ್ಮ ತಂದೆ ಹೌದಪ್ಪ ಅದೆಲ್ಲ ಸರಿ ಆದರೆ ಅಲ್ಲಿ ಮನೆ ತೊಗೊಳ್ಳೋಷ್ಟು ನನ್ನ ಹಣ ನನ್ನ ಇಲ್ಲಲ್ಲ ನನ್ನ ಕಡೆ ಇಲ್ಲ ಅಂದರು ಆ ಮಾತನ್ನು ಕೇಳಿ ಅಧಿಕಾರಿ ಜೋರಾಗಿ ನಕ್ರು ಸಾರ್ ಏನು ಹೇಳ್ತೀರಿ ಸರ್ ನೀವು ಮನಸ್ಸು ಮಾಡಿದರೆ ಏನು ಕಷ್ಟ ಸರ್ ಎಂಥ ಒಳ್ಳೆಯ ಸ್ಥಾನದಲ್ಲಿದ್ರಿ ಹೆಚ್ಚು ಬೇಡ ಒಂದು ಎರಡು ವಿಷಯದಲ್ಲಿ ಸ್ವಲ್ಪ ಆಸಕ್ತಿ ತಗೊಂಡಿದ್ರು ಸಾಕಾಗಿತ್ತು ಮೂರು ನಾಲ್ಕು ಮನೆ ಮಾಡ್ಕೋಬೋದಾಗಿತ್ತು ಅಂದರು ನಾನು ಅಲ್ಲೇ ಕೂತವನು ನಮ್ಮ ತಂದೆ ಏನು ಹೇಳ್ತಾರೆ ಈ ಮಾತಿಗೆ ಅಂತ ಕುತೂಹಲದಿಂದ ನೋಡ್ತಾ ಇದ್ದೆ ಅವರು ಎಷ್ಟು ಸುಲಭವಾಗಿ ಅನಾಯಾಸವಾಗಿ ಏನು ಚಿಂತೆ ಮಾಡದೆ ಥಟ್ಟಂತ ಹೇಳಿಬಿಟ್ರು ಹೌದಪ್ಪ ಹೌದಪ್ಪ ನಾನು ಮನಸ್ಸು ಮಾಡಿದರೆ ಬೇಕಾದಷ್ಟು ಹಣ ಗಳಿಸ್ಬೋದಾಗಿತ್ತು ಆದರೆ ನನ್ನ ಮಗ ಹುಚ್ಚ ಆಗ್ತಿದ್ದ ಅಂದರು ಅಧಿಕಾರಿ ತೆರೆದ ಬಾಯಿ ಮುಚ್ಚಲಿಲ್ಲ ಎಷ್ಟು ಸತ್ವ ಇದೆ ಗೊತ್ತಾ ಮಾತಲ್ಲಿ ಅನ್ಯಾಯವಾಗಿ ಗಳಿಸಿದಂಥ ಹಣ ಜೀರ್ಣವಾಗದಂಥ ಋಣಶೇಷ ಅದು ಯಾರಾದರೂ ಲಂಚ ಕೊಡುವಾಗ ಪ್ರೀತಿ ಎಂದು ಕೊಡ್ತಾರ ಒಳ್ಳೇದಾಗಲಿ ಅಂತ ಕೊಡ್ತಾರ ಹಾಳಾಗಿ ಹೋಗಲಿ ಉನ್ನೂ ಅಂತ ಕೊಡೋದು ಶಾಪ ಹಾಗೆ ಕೊಡ್ತಾರೆ ಅದು ಹೇಗೆ ಒಳ್ಳೇದು ಮಾಡುತ್ತೆ ಇವತ್ತಿನ ದಿನದಲ್ಲಿ ಪರಿಶ್ರಮದಿಂದ ಬಂದ ಹಣನೇ ನಮಗೆ ದಕ್ಕೋದು ಕಷ್ಟವಾಗಿರುವಾಗ ಈ ದಿನಗಳಲ್ಲಿ ಶಾಪದ ಹಣ ಹೇಗೆ ಒಳ್ಳೇದು ಮಾಡಿದ್ದು ಸ್ವಾಮಿ ಒಂದು ಮಾತು ನೆನಪಿಡ್ಬೇಕು ನಮ್ಮ ತಂದೆ ಹೇಳಿದ್ರೊಳಗೆ ನನಗುಳಿದಿದೆ ಮನಸ್ಸಲ್ಲಿ ನಾವು ಮಾಡಿದ ಅಪರಾಧಗಳಿಗೆ ನಮ್ಮ ಮಕ್ಕಳು ಬೆಲೆಯನ್ನು ತೆರಬೇಕಾಗ್ತದೆ ಅನ್ನೋದು ನಾನು ತಪ್ಪು ಮಾಡಿಬಿಡ್ತೇನೆ ಶಿಕ್ಷೆ ನನ್ನ ಮಕ್ಕಳಿಗೆ ಬರ್ಬೋದು ಈ ನನ್ನ ತಂದೆಯ ಮೌಲ್ಯ ಚಿಂತನೆ ಇದೆಯಲ್ಲ ನನಗೆ ಸರಿ ಅಂತ ಅನಿಸುತ್ತೆ ನಮ್ಮ ದುರಾಸೆ ನಾವು ಮಾಡುವಂಥ ಅಪರಾಧಗಳು ನಮ್ಮ ಮಕ್ಕಳಿಗೆ ಶಾಪ ಆಗದಿರಲಿ ಹಾಗಾಗದ ಆಗದ ಹಾಗೆ ನೋಡ್ಕೊಳ್ಳೋಣ